ಮರೆದ ತಕ್ಷಣ ಜೊತೆಗೆ ಬರುವಳು. ಹಣ ಅಂತಂದ್ರೆ ಲಕ್ಷ್ಮಿ ಅಂತೇವೆ ನಾವು. ಹಣಕ್ಕೆ ಬೆಲೆಯನ್ನು ಕೊಡ್ತೇವೆ, ಮರ್ಯಾದೆಯನ್ನು ಕೊಡ್ತೇವೆ ಮತ್ತು ಗೌರವದಿಂದ ನಾವು ಯಾರಾದರೂ ಕೂಡ ದುಡ್ಡನ್ನು ತಗೊಳ್ಬೇಕಂದ್ರೆ ಆ ನೋಟ್ ಏನಾದರೂ ಕೆಳಗಡೆ ಬಿದ್ದುಬಿಟ್ರೆ ತಕ್ಷಣ ಅದು ನೋಟ್ ಆಗಿರಲಿ ನಾಣ್ಯ ಆಗಿರಲಿ ತಕ್ಷಣವೇ ಅದನ್ನು ಎತ್ಕೊಳ್ತೇವೆ, ಕಣ್ಣಿಗೆ ಒತ್ಕೊಳ್ತೇವೆ, ತಾಯಿ ಕ್ಷಮಿಸು ಅಂತ ಹೇಳ್ತೇವೆ. ಅದೇ ರೀತಿ ಇವತ್ತೊಂದು ಬೆಂಗಳೂರು ಗ್ರಾಮಾಂತರದ ಜಿದ್ದಾಜಿದ್ದಿನ ರಣಕಣ ಅನ್ನಿಸ್ಕೊಂಡಿರುವಂಥ ಹೊಸಕೋಟೆಯಲ್ಲಿ ಇಲ್ಲಿನ ಯುವ ಶಾಸಕ ಸ್ವಾಭಿಮಾನಿ ಶಾಸಕ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬ ಆಯಿತು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ಅವರಿಗೆ ಹೂವಿನ ಮಳೆಗೈಯಲಾಯಿತು. ಈ ಸಂದರ್ಭದಲ್ಲಿ ಹೂವಿನ ಜೊತೆ ನೋಟುಗಳನ್ನು ಅಂದರೆ ಹಣವನ್ನು ಕೂಡ ಅವರಿಗೆ ಅರ್ಪಣೆ ಮಾಡಿದರು ಮತ್ತು ಆ ಒಂದು ಹಣದಿಂದ ಅವರಿಗೆ ಪುಷ್ಪಾರ್ಚನೆಯನ್ನು ಗಮನಕ್ಕೆ ಬರ್ತಿದ್ದಂತೆ ಕಾರ್ಯಕರ್ತರನ್ನ ಗದರಿದಂತ ಶರತ್ ಬಚ್ಚೇಗೌಡರು ಆ ನೋಟುಗಳನ್ನ ತೆಗೆದುಕೊಂಡ್ರು, ಕಣ್ಣಿಗೊತ್ಕೊಂಡು ಕಾರ್ಯಕರ್ತರಿಗೆ ಗಂಭೀರವಾಗಿ ಎಚ್ಚರಿಕೆ ಕೊಟ್ಟರು. ಯಾರು ಕೂಡ ನನ್ನ ಮೇಲೆ ಹಣ ಸುರಿಬಾರದು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟರು. ಶರತ್ ಬಚ್ಚೇಗೌಡರು ಒಂದು ಸಂದೇಶವನ್ನು ಕೊಟ್ಟಂತಾಯ್ತು, ಯಾರ ಮೈ ಮೇಲೂ ಕೂಡ ಹಾಕಬಾರ್ದು ಅಥವಾ ದುಂದು ವೆಚ್ಚ ಮಾಡಬಾರ್ದು. ಅಂದ್ರೆ ಹಣವನ್ನ ನಾವು ಲಕ್ಷ್ಮಿಗೆ ಹೋಲಿಸ್ತೇವೆ, ಆ ತಾಯಿಯನ್ನು ಯಾರೂ ಕೂಡ ಅಹಂಕಾರದಿಂದ ಕಾಣಬಾರ್ದು ಎನ್ನುವಂತ ಸಂದೇಶ ಇದು ಒಂದು ಮಾದರಿಯಾದಂಥ ಸಂದೇಶವಾಗಿತ್ತು. ನಾವೆಷ್ಟೋ ಕಡೆ ನೋಡ್ತೇವೆ ಯಾರಾದರೂ ರಾಜಕೀಯ ನಾಯಕರಿಗೆ ಅಥವಾ ರಾಜಕೀಯ ಮುಖಂಡರುಗಳಿಗೆ ಹಣವನ್ನು ಅವ್ರ ಮೈ ಮೇಲೆ ಸುರಿದು ಖುಷಿ ಪಡ್ತಾರೆ, ಆದರೆ ಶರತ್ ಬಚ್ಚೇಗೌಡರು ಹಣಕ್ಕೆ ಎಷ್ಟು ಗೌರವವನ್ನು ಕೊಡ್ತಾರೆ, ಅವರು ಯಾವ ರೀತಿಯಾದಂಥ ಸಂಸ್ಕಾರವನ್ನು ಕಲ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿತ್ತು. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.